ನಮಸ್ಕಾರ ಸ್ನೇಹಿತರೆ, ನಾವೀಗ ವರಂಗ ಜೈನ್ ಟೆಂಪಲ್ ಹತ್ರ ಇದ್ದೀವಿ. ನಿನ್ನೆ ನೈಟು ಇಲ್ಲಿಗೆ ಬರಬೇಕಾದ್ರೆ ಹೆವಿ ಮಳೆ, ಸೊ ಇಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತಲೇ ಬಂದಿದ್ದು. ಬಟ್ ಇಲ್ಲಿ ಕ್ಯಾಂಪಿಂಗ್ ಮಾಡೋಂಗಿಲ್ವಂತೆ, ಪರ್ಮಿಷನ್ ಇಲ್ಲ, ಹಾಕ್ಬೇಡಿ ಅಂದರು. ಸೊ ಇದು ದೇವಸ್ಥಾನದ ರೂಮ್ಸು, ಇಲ್ಲೇ ಸ್ಟೇ ಆಗಿದ್ದು. ಓಕೆ, ಒಂದು ರೂಮು 500, ಒಂದು ರೂಮು 800, ಅಲ್ಲೇ ಸ್ಟೇ ಆಗಿದ್ದು. ಚೆನ್ನಾಗಿತ್ತು ಎಲ್ಲ. ಈಗ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ 8:30 ಓಪನ್ ಅಂತೆ ಟೆಂಪಲ್ಲು, ಅದಕ್ಕೆ ಸ್ವಲ್ಪ ಲೇಟಾಗೇ ಎದ್ದು ರೆಡಿಯಾಗಿ ಬರ್ತಾ ಇದ್ದೀವಿ. ಇದು ಟೆಂಪಲ್ ಹೋಗೋ ರೂಟು, ಅದೊಂದು ಮೇನ್ ಟೆಂಪಲ್ಲು, ಇದೊಂದು ಟೆಂಪಲ್ಲು, ಇದು ಕೆರೆ ಒಳಗಿರೋ ಟೆಂಪಲ್ಲು. 8:30 ಓಪನ್ ಅಂತೆ, ನೋಡೋಣ ಇದೆ ಅಂತ. ಬರೀ ಇಲ್ಲಿವರೆಗೂ ಮಾಡ್ತೀವಿ ಅಲ್ಲ, ಬರೀ ಇಲ್ಲಿವರೆಗೂ ಮಾಡೋಂಗಿಲ್ವಾ? ಸರಿ, ಸೊ ವೀಡಿಯೋಸ್ ಏನು ಮಾಡೋಂಗಿಲ್ವಂತೆ, ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ. ಬಟ್ ಮೊಬೈಲಲ್ಲಿ ಬೇಕಿದ್ರೆ ಫೋಟೋಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಫೋಟೋಸ್ ತೆಗಿತೀನಿ ಅಂತ ಹೇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅದೇ ಟೆಂಪಲ್ಲು, ಕೆರೆ ಒಳಗಿರೋದು. ಹಿಂಗೆ ಬರಬೇಕು, ಇಲ್ಲಿ ನಡ್ಕೊಂಡು ಇಲ್ಲಿ ಬಂದರೆ ಇಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಪೂಜಾರರಿಂದ ಬಂದಿಲ್ವಂತೆ, ದೇವಸ್ಥಾನ ಓಪನ್ ಇಲ್ಲ, ಓಪನ್ ಆದಮೇಲೆ ಹೋಗಿ ಅಂತಂದರು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಬಾಯ್ಸ್ ಎಲ್ಲ ಜೋಶಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಬೋಟ್ ಡ್ರೈವರ್ ಇನ್ನ ಬಂದಿಲ್ಲ, ಅವ್ರಿಗೆ ವೇಟಿಂಗು. ಬಾಯ್ಸ್ ಎಲ್ಲ ಹೆಂಗ್ ಕಾಯ್ಕೋಗುತ್ತೆ ಅವ್ರ ದೋಣಿ ಓಡ್ಸಕ್ಕೆ? ಎರಡು ಒಂದೇ ಅಲ್ವಾ? ಬನ್ನಿ ಬನ್ನಿ, ಹತ್ತಿ ಬೇಗ. ಏನ್ ಗುರು ಹಿಂಗ್ ಓಡಾಡ್ತೈತೆ? ಏಯ್ ಆನೆ ಆನೆ ಬತ್ತಿತ್ತು ಹುಷಾರು. ಎಷ್ಟಿದೆ ಆಳ? 15 ಅಡಿ. 15 ಅಡಿ ಆಳ ಇದೆ ಅಂತೆ. ಒಂಥರ ಸ್ಪೆಷಲ್ ಬೋಟಿಂಗ್ ಇದೆ ಅಲ್ಲ, ಚೆನ್ನಾಗಿದೆ. ಮುಗುಳು ನಗೆಯೇ ನೀ ಹೇಳು, ಮುಗುಳು ನಗೆಯೇ ನೀ ಹೇಳು, ಯಾರಿರದ ವೇಳೆಯಲ್ಲಿ ನೀ ಏಕೆ ಜೊತೆಗಿರುವೆ? ತುಸು ಬಿಡಿಸಿ ಹೇಳು ನನಗೆ, ನನ್ನ ತುಟಿಯ ಬೇಕೆ ನಿನಗೆ? ಮೊಬೈಲಲ್ಲಿ ಔಟ್ ಸೈಡ್ ವೀಡಿಯೋ ಮಾಡ್ಕೊಳ್ಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಗುರು ಹೆಂಗಿದೆ ಇದು? ಸೂಪರ್ ಸೂಪರ್. ಸೂಪರ್ ಆಗಿದೆ. ಒಳಗಡೆ ಏನೋ ಡಿಫ್ರೆಂಟ್ ಗಿಡಗಳೆಲ್ಲ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಅದು. ವಾವ್ ವಾವ್, ಭಯಂಕರ. ಇದೊಂದು ಸಪ್ರೇಟ್ ಬಾವಿ ಬೇರೆ ಇದೆ ನೋಡಿ, ಇಲ್ಲ ಕೆರೆ ಮಧ್ಯದಲ್ಲಿ ಒಂದು ಬಾವಿ ಇದೆ. ಇದು ಕೆರೆ ಸುತ್ತ ಮೀನ್ಗಳು ಮಾತ್ರ ಸಕ್ಕತ್ತಾಗಿದ್ದಾವೆ. ಇದು ಪೂಜಾರದ್ದು ಸಪ್ರೇಟ್ ಬೋಟ್ ಇದು, ಅವರೊಬ್ಬರೇ ಬಂದ್ರು ಅಲ್ಲಿಂದ. ಬಾತ್ಕೋಳಿ ಇತ್ತು ಇಲ್ಲಿ, ಮುಳುಗು ಇದೆ ಒಳಗೆ, ನೋಡೋಣ ಆಚೆ ಬಂದು ಬರುತ್ತಾ ಅಂತ. ಅಲ್ಲಿ ಬಂತು ನೋಡಿ, ಬಾತ್ಕೋಳಿನ ನೀರು ಕೊಡಿ, ನನಗೆ ಕರೆಕ್ಟ್ ಗೊತ್ತಿಲ್ಲ. ವಾವ್ 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 ವಾವ್. ಹಾಡು ಕೋಗಿಲೆಗೊಂದು ಕೂಗು, ಕಾಗೆಯ ಗೂಡು ನನಗೆ ಯಾವ ಗೂಡು ಇಲ್ಲ, ಪ್ರೀತಿಯ ಸಾಕೋಕೆ. ಎಲ್ಲ ಆಚೆ ಬಂದು ಒಳ್ಳೆ ದರ್ಶನ ಆಯಿತು. ಮೊದಲನೇ ಪೂಜೆ, ಮೊದಲನೇ ಅಭಿಷೇಕ ದರ್ಶನ ಆಯಿತು. ಇವತ್ತೇನೋ ವಿಶೇಷ ದಿನ ಅಂತೆ, ನಮಗೆ ಗೊತ್ತೇ ಇರಲಿಲ್ಲ. ಬಟ್ ಕೋಯಿನ್ಸಿಡೆನ್ಸ್ ಆಗಿ ನಾವು ಅವತ್ತೇ ಬಂದಿದ್ದೀವಿ ಕರೆಕ್ಟಾಗಿ. ವರಂಗ ಟೆಂಪಲ್ದು ಟೈಮಿಂಗ್ಸು ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಬೆಳಗ್ಗೆ 8:00 ಮಧ್ಯಾಹ್ನ 1:30 ಓಪನ್ ಇರುತ್ತೆ, ಸಂಜೆ 3:30 6:00 ಓಪನ್ ಇರುತ್ತೆ. ಓಕೆ, ತಿದ್ಕೊಳ್ಳಿ ಮಧ್ಯಾಹ್ನ ಈ ಟೈಮಲ್ಲಿ ಬರ್ಬೋದು.
ಬಟ್ ಒಳಗಡೆ ಎಲ್ಲ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡಂಗಿಲ್ವಂತೆ. ಅದು ಹಾಕಿದ್ದಾರೆ, ಅಲ್ಲೂ ಹೇಳಿ ಕಳಿಸ್ತಾರೆ. ಸೊ ನೋಡ್ಕೊಂಡು ಹುಷಾರಾಗಿ ಇದು ಮಾಡಿ. ಟೆಂಪಲ್ ಏನು ನೋಡಿದ್ವಲ್ಲ, ಅದರದ್ದು ಮೇನ್ ಟೆಂಪಲ್ ಈ ಕಡೆನೂ ಇನ್ನೊಂದಿದೆ. ಇದು ಬಂದು 1300 ವರ್ಷ ಹಳೆಯ ದೇವಸ್ಥಾನ ಅಂತೆ. ಈಗ ಹೇಳಿದ್ರು ಅಲ್ಲಿ ಪೂಜಾರರು, ಭಗವಾನ್ ಶ್ರೀ ನೇಮಿನಾಥ ಸ್ವಾಮಿ ಬಸದಿ ಇದು. ಸೊ ಒಳಗಡೆ ಬಂದು ನೋಡೋಣ, ತುಂಬ ಹಳೆಯ ದೇವಸ್ಥಾನ, ನೋಡಿದ್ರೇ ಗೊತ್ತಾಗ್ತಾ ಇದೆ. ವಾವ್, ಅಮೇಝಿಂಗ್. ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ. ಒಳ್ಳೆ ಡಿಫ್ರೆಂಟ್ ಸ್ಟ್ರಕ್ಚರ್ ಇದು. ಹಾಂ, ಆ ಟೈಮಲ್ಲೇ ಕಲ್ಲಲ್ಲೇ ಹೆಂಗೆ ಕಟ್ಟಿದ್ದಾರೆ ನೋಡಿ, ಇದು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಸೂಪರ್. ಅಲ್ಲಿ ನೋಡಿ, ಇವತ್ತು ಏನೋ ವಿಶೇಷ ದಿನ ಅಂತ ಇವತ್ತು. ಏನು ಸಕತ ಮಾಡೋರು ನೋಡು, ಕೂಡ ಸೂಪರ್ ಆಗಿದೆ, ಡಿಫ್ರೆಂಟಾಗಿ ಸೂಪರ್ ಆಗಿದೆ ಇದಂತೂ. ನೋಡಿ, ನಿಮ್ಗೋಸ್ಕರ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಅಂತ ಪ್ರಮೋದ ಪಾಪ ಇಷ್ಟು ಕಷ್ಟಪಡ್ತಾವನೆ. ಸಪೋರ್ಟ್ ಮಾಡಿ ಅವನಿಗೆ, ಅವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಪ್ರಮೋದ್ ಗೌಡ ಅಂತ ಚಾನಲ್ ಹೆಸರು ಒಂದು. ವಾ ಬ್ರೋ, ನಡಿ ನಿನಗೆ ಸಬ್ಸ್ಕ್ರೈಬರ್ಸ್ ಅರ್ಧ ನಾನೇ ಬರ್ತಿರೋದು. ಹಾ, ಸಿಕ್ ಸಿಕ್ಕದವ್ರ ಕೈಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತೀನಿ, ನನ್ನ ಚಾನಲ್ ಇರ್ಲಿಲ್ವಲ್ಲ ಅದಕ್ಕೆ. ಇದೆಲ್ಲ ಹಳೇದು ಓದಕ್ಕಾಗಲ್ಲ ನಡಿ, ನೀನು ಹೊಸ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ. ತಾಳಿ ಶಂಪವಾದಮ ಅದೇ ಅವ್ನು ಭಾಷೆ ಮಾತಾಡಿದ್ದು, ಅದೊಂದು ಭಾಷೆ ಇಲ್ಲ ಇದೇ ಓದಿದ್ದು. ಹ್ಞೂ, ನನಗೂ ಅರ್ಥ ಆಗ್ತಾಯಿಲ್ಲ, ಅವನಿಗೂ ಅರ್ಥ ಆಗ್ತಾಯಿಲ್ಲ. ನಮ್ಗೆ ಆ ಲ್ಯಾಂಗ್ವೇಜ್ ಎಲ್ಲ ಬರಲ್ಲ, ಸೌಂಡ್ ಬೈರೆ ಕೇಳಿಸ್ಕೊಳ್ತೀವಿ ಅಲ್ವಾ. ಲಾಕಿಂಗ್ ಸಿಸ್ಟಮ್ ಹೆಂಗೆ ಮಾಡೋರೆ ಆಗಿನ ಕಾಲದಲ್ಲಿ, ತಲೆನೇ ತಲೆಗುರು, ನಮ್ದೆಲ್ಲ ಸಗಣಿ ತಲೆ. ಏನಂತೀರಾ, ಟೆಂಪಲ್ ಮಾತ್ರ ಸಕ್ಕದಾಗಿದೆ, ಸೊ ಕ್ಲೋಸ್ ಆಗಿದೆ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ಬೇಕಂತೆ, ಅಭಿಷೇಕ ಎಲ್ಲ ಆದ್ಮೇಲೆ ತೆಗಿತಾರಂತೆ. ನಮಗೆ ಟೈಮ್ ಆಗ್ತಾ ಇರೋದ್ರಿಂದ ಹೊರಡ್ತೀವಿ. ಆನೆ ಆನೆ ಹೆಲ್ಪ್ ಮಾಡಿರೋದಕ್ಕೆ ನೋಡಿ, ಗುರ್ತಿಗೆಲ್ಲ ಆನೆ ನಿಲ್ಸಿರೋದು ಎರಡು. ಹೆಲ್ಪ್ ಮಾಡಿದವ್ರನ್ನ ಯಾರನ್ನು ಮರಿತಿರ್ಲಿಲ್ಲ ಆಗಿನ ಕಾಲದಲ್ಲಿ ಜನ ಅಲ್ವಾ. ಹಿಂಗೇನಾದ್ರು ಒಂದು ಬೆಲೆ ಸೂಚಿಸ್ತಿದ್ರು ಅವ್ರಿಗೆ. ಮೊದಲನೇ ಪ್ರಿಫರೆನ್ಸ್ ಇವ್ರು ಆನೆಗಳಿಗೆ ಕೊಟ್ಟಿದ್ದಾರೆ ನೋಡಿ. ಅಲ್ಲು ಕ್ರಿಶ್ಚಿಯನ್ಸ್ ಚರ್ಚ್ ಮುಂದೆ ಅಲ್ಲೂ ಎಲ್ಲ ನಿಲ್ಸ್ತಾ ಇದಾರೆ ಈಗ ಎಲ್ಲ ಕಡೆ. ಎಲ್ಲ ದೇವರು ಒಂದೇ ಗುರು ಅಷ್ಟೇ, ನಮ್ಗೊಳಗೆ ಹೆಂಗ್ ಹೆಂಗ್ ಬೇಕಂಗೆ ಚೇಂಜ್ ಮಾಡ್ಕೋತಾ ಇದೀವಿ ಅಷ್ಟೇ ನಾವು. ಎಲ್ಲ ದೇವರು ಒಂದೇನೆ, ಎಲ್ಲ ಆಚರಣೆನು ಒಂದೇನೆ. ಹಾ, ಹೆಂಗ್ ಹೆಂಗ್ ಬೇಕಂಗ್ ಚೇಂಜ್ ಮಾಡ್ಕೋತಾ ಇರೋದು ಅಷ್ಟೇ. A few minutes later. ವರಂಗಿಂದ ಹೊರಟಿದ್ದೀವಿ, ಮಳೆ ಬರ್ತಾ ಇದ್ದೀವಿ. ಈಗ ಸ್ವಲ್ಪ ಡೌನ್ ಆಯಿತು, ಅದಕ್ಕೆ ಎಲ್ಲ ಪ್ಯಾಕ್ ಆಗಿ ಹೊರಟಿದ್ದೀವಿ. ನೋಡಿ, ದಾದಾ ರೆಡಿ ಹೊರಡ್ತಾ ಇರೋದೆ. ಸೀದಾ ದಿಡುಪೆ ಮಧ್ಯದಲ್ಲಿ ಏನಾದ್ರು ತೋರಿಸೋಂಥ ಜಾಗ ಸಿಕ್ಕರೆ ನಿಲ್ಸ್ಬಿಟ್ಟು ತೋರಿಸ್ಕೊಂಡು ಕರ್ಕೋಗ್ತೀನಿ ನೋಡಿ, ಇಲ್ಲ ಅಂದರೆ ದಿಡುಪಲ್ಲಿ ಮೀಟ್ ಆಗೋಣ.